ಎಲ್ಲರಿಗೂ ನಮಸ್ಕಾರ. ಅಮ್ಮ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಕೇವಲ ಒಂದೇ ಒಂದು ರೂಪಾಯಿಯ ಶ್ಯಾಂಪೂ ಪ್ಯಾಕೆಟ್ ಏನಿರುತ್ತೆ ಅದನ್ನು ಬಳಸ್ಕೊಂಡು ನಾವು ಹೇಗೆಲ್ಲ ಅದನ್ನು ಯೂಸ್ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನನ್ನ ಲಾಸ್ಟ್ ವಿಡಿಯೋನಲ್ಲೂ ಸಹ ನಾನು ತೋರಿಸಿದ್ದೆ ಸೇಮ್ ಶ್ಯಾಂಪೂ ಪ್ಯಾಕೆಟನ್ನು ಯೂಸ್ ಮಾಡಿಕೊಂಡು ನಾವು ಏನೆಲ್ಲ ಅದರಿಂದ ಯೂಸಸ್ನ ಪಡ್ಕೋಬೋದು ಅಂತ. ಸೊ ಆ ವಿಡಿಯೋ ನೋಡದೇ ಇರೋರು ಅದನ್ನು ನೋಡಿ, ಹಾಗೆಯೇ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ವಿಡಿಯೋ ಖಂಡಿತ ಎಲ್ರಿಗೂ ಯೂಸ್ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಹಾಗೆ ಹೊಸದಾಗಿ ನೋಡ್ತಾ ಇರೋರು ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಮೊದಲನೇ ಟಿಪ್ ಏನಪ್ಪ ಅಂದರೆ, ಈ ರೀತಿಯ ಲೆದರ್ ಶೂಗಳೆಲ್ಲ ಏನಿರುತ್ತೆ, ನಿಮ್ಮ ಹತ್ರ ಶೂ ಪಾಲಿಶ್ ಏನಾದರೂ ಖಾಲಿಯಾಗಿತ್ತು ಅಂತಂದರೆ, ಈ ಶ್ಯಾಂಪೂನ ಒಂದು 3-4 ಡ್ರಾಪ್ ಈ ರೀತಿ ಹಾಕ್ಕೊಂಡು ಪಾಲಿಷರ್ ಥರ ಯೂಸ್ ಮಾಡ್ಕೋಬೋದು. ನೋಡಿ, ಒಂದು ಬಟ್ಟೆ ತೊಗೊಂಡು ಈ ರೀತಿ, ಅಥವಾ ನೀವು ಆ ಪಾಲಿಷ್ ಮಾಡೋ ಬ್ರಷ್ ಇರುತ್ತಲ್ಲ ಅದರಲ್ಲೂ ಸಹ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಕ್ಲೀನಾಗಿ ಆಗುತ್ತೆ. ನೀವು ಪಾಲಿಷ್ ಮಾಡಿದಾಗ ಯಾವ ರೀತಿ ಇರುತ್ತೆ ಹಾಗೆ ಇರುತ್ತೆ, ಹಾಗೆಯೇ ಶೈನಿಂಗ್ ಇರುತ್ತೆ ನೀವು ಶ್ಯಾಂಪೂ ಹಾಕಿದಾಗ. ಖಂಡಿತ ಇದನ್ನು ಟ್ರೈ ಮಾಡಿ. ಪಾಲಿಷ್ ಇಲ್ಲ ಅಂದ್ರೂ ಸಹ ನೀವು ಇದನ್ನು ಆ ರೀತಿ ಬಳಸ್ಕೋಬಹುದು. ನೋಡಿ ಹೇಗೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ನಾನು ಸುಮ್ಮನೆ ಈ ರೀತಿ ಒರೆಸಿ ತೋರಿಸ್ತಾ ಇದ್ದೀನಿ. ನೀವು ನೋಡಿ, ಇನ್ನೂ ಒಂದೆರಡು ಡ್ರಾಪ್ ಹಾಕ್ಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೋಬಹುದು. ಲಾಸ್ಟ್ ವಿಡಿಯೋನಲ್ಲಿ ನಾನು ತೋರಿಸಿದ್ದೆ ಆಲ್ರೆಡಿ. ಈಗ ನಾನು ಮುಂಚೆ ತೋರಿಸಿದ ಹಾಗೆ ಲೆದರ್ ಶೂಗಳನ್ನು ಕ್ಲೀನ್ ಮಾಡೋ ರೀತಿನೇ ಲೆದರ್ ಬ್ಯಾಗ್ಗಳೇನಿರುತ್ತೆ ಅದನ್ನು ಸಹ ಕ್ಲೀನ್ ಮಾಡ್ಕೋಬೋದು ಅಂತ. ಖಂಡಿತ ಈ ಟಿಪ್ಪು ಟ್ರೈ ಮಾಡಿ ನೋಡಿ. ಯಾಕಂದರೆ ಯಾವಾಗಲೂ ನಾವು ಲೆದರ್ ಶೂ ಆಗಿರ್ಬೋದು, ಬ್ಯಾಗ್ಗಳನ್ನಾಗಿರ್ಬೋದು, ನೀರಲ್ಲಿ ವಾಶ್ ಮಾಡಬಾರ್ದು. ಜಾಸ್ತಿ ಬೇಗ ಹಾಳಾಗುತ್ತೆ. ಹಾಗೆಯೇ ಇದರ ಮೇಲೆ ಒಂಥರ ವೈಟ್ ಪ್ಯಾಚಸ್ಗಳ ಥರನೂ ಆಗಿಬಿಡುತ್ತೆ. ನಾವು ಆವಾಗ ಬೇರೆ ಏನಾದರೂ ಮಾಡೋ ಬದಲು ಈ ರೀತಿ ಒಂದು 3-4 ಡ್ರಾಪ್ ಶ್ಯಾಂಪೂನ ಯೂಸ್ ಮಾಡಿಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ಹಾಗೆ ಹೊಸದ್ರ ಥರ ಕಾಣಿಸುತ್ತೆ. ಶೈನಿಂಗು ಅಷ್ಟೇ, ತುಂಬ ಚೆನ್ನಾಗಿ ಶೈನಿಂಗ್ ಬರುತ್ತೆ. ಇದನ್ನು ಸಹ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಟಿಪ್ ಏನಂದರೆ ನೋಡಿ, ಈ ರೀತಿ ಮೊಬೈಲು ಟಚ್ ಸ್ಕ್ರೀನ್ ಆಗಿರೋದ್ರಿಂದ ಯಾವಾಗಲೂ ಬೆರಳಲ್ಲಿ ನಾವು ಮಾಡ್ತಾ ಇರ್ತೀವಿ, ಹಾಗೆ ಕೈಯೆಲ್ಲ ಟಚ್ ಮಾಡ್ತಾ ಇರ್ತೀವಿ. ಅದು ಸ್ಕ್ರೀನ್ ಎಲ್ಲ ನೋಡಿ ತುಂಬಾ ಒಂಥರ ಕೊಳಕಾಗಿ ಕಾಣಿಸ್ತಾ ಇರತ್ತಲ್ಲ, ಆವಾಗ ಒಂದೇ ಒಂದು ಚಿಕ್ಕ ಡ್ರಾಪು ಶ್ಯಾಂಪೂನ ಈ ರೀತಿ ಹಾಕ್ಕೊಂಬಿಟ್ಟು ಸಾಫ್ಟ್ ಆಗಿರುವಂಥ ಒಂದು ಬಟ್ಟೆ ಇಲ್ಲಾಂತಂದರೆ ಟಿಶ್ಯೂ ಪೇಪರ್ ಇದ್ದರೆ ಟಿಶ್ಯೂ ಪೇಪರ್ ತೊಗೊಂಡು ನೀವು ಕ್ಲೀನ್ ಮಾಡ್ಕೋಬೋದು ಸ್ಕ್ರೀನನ್ನು. ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ, ಹಾಗೆ ಶೈನಿಂಗು ಸಹ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನು ಕೇವಲ ಒಂದು ಡ್ರಾಪ್ ಅಷ್ಟು ಹಾಕ್ಕೊಂಡು ಬಟ್ಟೆನಲ್ಲಿ ಒರೆಸಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತ. ನೋಡಿ, ನೆಕ್ಸ್ಟ್ ಟಿಪ್ ತೋರಿಸೋದಕ್ಕೆ ನಾನಿಲ್ಲಿ ಒಂದು ಬೌಲಲ್ಲಿ ಸ್ವಲ್ಪ ನೀರು ತೊಗೊಂಡಿದ್ದೀನಿ. ಹಾಗೆ ಅದಕ್ಕೆ ಒಂದು 2-3 ಡ್ರಾಪ್ ಅಷ್ಟು ಶ್ಯಾಂಪೂ ಹಾಕಿ ಮಿಕ್ಸ್ ಮಾಡಿ ತೊಗೋತೀನಿ. ಇದನ್ನು ನೀವು ಬೇಕಂದರೆ ಸ್ಪ್ರೇ ಬಾಟಲಲ್ಲಿ ಹಾಕ್ಕೊಂಡು ಸಹ ಬಳಸ್ಬೋದು, ಇಲ್ಲಾಂದರೆ ಇದೇ ರೀತಿ ನೋಡಿ ಒಂದು ಬಟ್ಟೆ ತೊಗೊಂಡು ಈ ರೀತಿ ಹಿಂಡಿಬಿಟ್ಟು ಚೆನ್ನಾಗಿ ಕಿಟಕಿಯ ಗ್ಲಾಸ್ಗಳೇನಿರುತ್ತೆ ಈ ಗ್ಲಾಸ್ಗಳನ್ನೆಲ್ಲ ನೀಟಾಗಿ ಈ ರೀತಿ ಕ್ಲೀನ್ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬೇಗ ಕ್ಲೀನ್ ಆಗುತ್ತೆ. ಕೇವಲ ಒಂದು 2 ಡ್ರಾಪ್ ಅಷ್ಟು ಶ್ಯಾಂಪೂನ ಯೂಸ್ ಮಾಡ್ತೀವಿ ಅಷ್ಟೇ, ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನೋಡಿ, ಎಲ್ಲದನ್ನು ನಾನು ಹೀಗೇ ಕ್ಲೀನ್ ಮಾಡ್ಕೋತೀನಿ, ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ. ಈ ರೀತಿ ರೆಡಿ ಮಾಡಿಕೊಂಡು ಒಂದು ಸ್ಪ್ರೇ ಬಾಟಲಲ್ಲಿ ಹಾಕಿಟ್ಕೊಂಡ್ರೆ ತುಂಬ ಬೇಗ ನಾವು ಕ್ಲೀನ್ ಮಾಡ್ಕೋತಾ ಹೋಗ್ಬೋದು. ಇವಾಗ ನೆಕ್ಸ್ಟು ನಾನು ಇದೇ ನೀರಲ್ಲಿ ಒಂದು ಕಾಟನ್ ಕ್ಲಾತನ್ನು ಚೆನ್ನಾಗಿ ಹಿಂಡಿಬಿಟ್ಟು ಟಿವಿನ ಒರೆಸ್ತಾ ಇದ್ದೀನಿ. ಟಿವಿ ಸ್ಕ್ರೀನು ಅಷ್ಟೇ, ಮಕ್ಕಳಿರೋ ಮನೆಯಲ್ಲಿ ಅವ್ರ ಕೈಗೆ ಸಿಗೋ ಹಾಗಿದ್ರೆ ತುಂಬ ಟಚ್ ಮಾಡಿ ಅಥವಾ ಧೂಳು ಇದ್ರೂ ಸಹ ನಾವು ಈಸಿಯಾಗಿ ಈ ರೀತಿ ಕ್ಲೀನ್ ಮಾಡ್ಕೋಬೋದು. ನೋಡಿ, ಈ ರೀತಿ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಸ್ಕ್ರೀನ್ ಒರೆಸೋವಾಗ, ಟಿವಿ ಸ್ಕ್ರೀನ್ ಒರೆಸೋವಾಗ ತುಂಬ ಸಾಫ್ಟ್ ಆಗಿರೋಂಥ ಕಾಟನ್ ಕ್ಲಾತು ಇಲ್ಲಾಂದರೆ ಟಿಶ್ಯೂ ಪೇಪರ್ ಇದ್ರೂ ಸಹ ಸಾಫ್ಟ್ ಆಗಿರೋದು ಅದನ್ನು ಸಹ ಯೂಸ್ ಮಾಡಿ ಕ್ಲೀನ್ ಮಾಡ್ಕೋಬೋದು. ನೆಕ್ಸ್ಟು ಸೇಮ್ ಅದೇ ರೀತಿ ಆ ನೀರಿಗೆ ಬಟ್ಟೆನ ಈ ರೀತಿ ಅದ್ದಿ ಹಿಂಡಿಬಿಟ್ಟು ಈ ಒಂದು ಓವಂದು ಫ್ರಂಟಲ್ಲಿ ಗ್ಲಾಸ್ದು ಇದು ಕೊಟ್ಟಿರ್ತಾರಲ್ಲ ಅದನ್ನು ಸಹ ನಾವು ಈ ರೀತಿ ಕ್ಲೀನ್ ಮಾಡ್ಕೋಬಹುದು. ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ. ಮತ್ತು
ಇದೇ ವಾಟರ್ನ ನಾನು ದೇವ್ರ ಮನೆಯಲ್ಲಿ ದೇವ್ರ ಮನೆ ಬಾಗಿಲಿಗೆ ಈ ರೀತಿ ಗ್ಲಾಸ್ದು ಇದೇನಾದರೂ ಡೋರ್ ಇದ್ದರೆ ಆ ಗ್ಲಾಸ್ ಡೋರ್ಗಳನ್ನು ಸಹ ಕ್ಲೀನ್ ಮಾಡ್ಕೋಬೋದು. ಆ ವುಡ್ಡನ್ನು ಸಹ ನೀವು ಇದೇ ವಾಟರ್ನಲ್ಲಿ ಚೆನ್ನಾಗಿ ಬಟ್ಟೆನ ಹಿಂಡ್ಬಿಟ್ಟು ಒರೆಸ್ಕೋಬೋದು, ಒಳ್ಳೆ ಶೈನಿಂಗ್ ಬರುತ್ತೆ. ನೆಕ್ಸ್ಟ್ ಸೇಮ್ ವಾಟರ್ನ ನಾನು ಫ್ರಿಡ್ಜ್ ಡೋರನ್ನು ಕ್ಲೀನ್ ಮಾಡಲಿಕ್ಕೂ ಸಹ ಬಳಸ್ಕೋತೀನಿ. ಯಾಕಂದರೆ ನಾವು ಡೈಲಿ ಅದನ್ನು ಹಾಕೋದಕ್ಕೆ ತೆಗೆಯೋದಕ್ಕೆ ಡೋರನ್ನು ಎಲ್ಲಿ ಮುಟ್ತೀವಿ ಅಲ್ಲಿ ತುಂಬಾ ಗಲೀಜಾದಂಗೆ ಕಾಣಿಸುತ್ತಲ್ಲ, ಆ ಜಾಗದಲ್ಲಿ ನೀವು ಈ ರೀತಿ ಒಂದು ವಾಟರನ್ನು ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡ್ಕೋಬೋದು, ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನೆಕ್ಸ್ಟ್ ಏನಂದರೆ ನೋಡಿ, ನನ್ನ ಚಾನಲಲ್ಲಿ ನಾನು ಆಲ್ರೆಡಿ ರೇಷ್ಮೆ ಸೀರೆಗಳನ್ನು ಮನೆಯಲ್ಲೇ ಯಾವ ರೀತಿ ವಾಶ್ ಮಾಡ್ಬೋದು ಅಂತ ತೋರಿಸಿದ್ದೀನಿ. 3 ವೀಡಿಯೋಗಳಿದೆ. ಯಾರಿಗಾದರೂ ಇಂಟ್ರೆಸ್ಟ್ ಇದೆ ಖಂಡಿತ ಆ ವಿಡಿಯೋಗಳನ್ನು ನೋಡಿ ನೀವು ಸಹ ಮನೆಯಲ್ಲಿ ರೇಷ್ಮೆ ಸೀರೆಗಳನ್ನು ವಾಶ್ ಮಾಡ್ಕೋಬೋದು. ಕೇವಲ ಒಂದು ಪ್ಯಾಕೆಟ್ ಶ್ಯಾಂಪು ಪ್ಯಾಕೆಟ್ ಇದ್ದರೆ ಸಾಕಾಗತ್ತೆ. ಒಂದು ಪ್ಯಾಕೆಟ್ ಶ್ಯಾಂಪು ಇದ್ದರೆ ನೀಟಾಗಿ ನಾವು ಮನೆಯಲ್ಲಿಯೇ ರೇಷ್ಮೆ ಸೀರೆಗಳನ್ನು ವಾಶ್ ಮಾಡ್ಕೋಬೋದು. ಸೊ ಆ ವಿಡಿಯೋಗಳನ್ನು ಸಹ ನೀವು ನೋಡಿದ್ರೆ ಖಂಡಿತ ಒಂದು ಐಡಿಯಾ ಬರುತ್ತೆ, ನೀವು ಸಹ ಮನೆಯಲ್ಲಿಯೇ ಖರ್ಚಿಲ್ಲದೆ ಕ್ಲೀನ್ ಮಾಡ್ಕೋಬೋದು. ನೆಕ್ಸ್ಟ್ ಟಿಪ್ ಏನಂದರೆ, ಇದೊಂದು ಮ್ಯಾಜಿಕಲ್ ಫ್ಲೋರ್ ಕ್ಲೀನರ್ ಅಂತಲೇ ಹೇಳ್ತೀನಿ. ಈ ಕ್ಲೀನರ್ನ ನೀವು ಮನೆಯಲ್ಲಿ ಪ್ರಿಪೇರ್ ಮಾಡಿಕೊಂಡ್ರೆ ಯಾವುದೇ ರೀತಿಯ ದುಡ್ಡು ಕೊಟ್ಟು ಕ್ಲೀನರ್ಗಳನ್ನು ತರೋದಿಲ್ಲ, ಖಂಡಿತ ಟ್ರೈ ಮಾಡಿ ನೋಡಿ. ಇಲ್ಲಿ ನಾನು ಒಂದು ಬಕೆಟಲ್ಲಿ 3/4 ಬಕೆಟಷ್ಟು ನೀರನ್ನು ತೊಗೊಂಡಿದ್ದೀನಿ, ಅದಕ್ಕೆ ಪಚ್ಚ ಕರ್ಪೂರನ ಹಾಕ್ಕೊಂಡಿದ್ದೀನಿ. ಈ ಪಚ್ಚ ಕರ್ಪೂರ ಹಾಕೋದ್ರಿಂದ ಒಳ್ಳೆ ಸ್ಮೆಲ್ಲು ಇರುತ್ತೆ, ಹಾಗೆ ಇರುವೆಗಳು ಆ ರೀತಿ ನೊಣಗಳು ತುಂಬ ಎಲ್ಲ ಏನಾದರೂ ಇದ್ದರೆ ಅದು ಸಹ ಕಡಿಮೆ ಆಗುತ್ತೆ. ಪಚ್ಚ ಕರ್ಪೂರನ ಸ್ವಲ್ಪ ತೊಗೊಂಡು ಪುಡಿ ಮಾಡಿ ಆ ನೀರಿಗೆ ಹಾಕಿ ಮಿಕ್ಸ್ ಮಾಡಿದ್ದೀನಿ. ನಂತರ ನಾನು ತೊಗೊಂಡಿರೋದು 1 ಚಮಚ ಉಪ್ಪು, ಕಲ್ಲುಪ್ಪು, ಹಾಗೆ ಒಂದೆರಡು ಪಿಂಚಷ್ಟು ಅಡುಗೆ ಅರಿಶಿನ ತೊಗೊಂಡಿದ್ದೀನಿ. ಅದನ್ನು ಸಹ ಈ ನೀರಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಈ 3 ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಹಾಕ್ತೀವಲ್ಲ ಅದೇ ಒಂದು ತುಂಬಾ ನಿಮಗೆ ಫ್ಲೋರ್ಗೆ ಒಂದು ಶೈನಿಂಗ್ ಕೊಡುತ್ತೆ. ಅದೇನಂತಂದರೆ ನಾನೀಗ ಆಲ್ರೆಡಿ ಈ ವಿಡಿಯೋನಲ್ಲಿ ನಾನು ತೋರಿಸ್ತಾ ಇರುವಂಥ ಶ್ಯಾಂಪೂನ 1-2 ಹನಿಯಷ್ಟು ಇದಕ್ಕೆ ಹಾಕ್ಕೊಳ್ಳಿ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ನೀವು ಈ ನೀರಲ್ಲಿ ನೆಲನ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಶೈನಿಂಗ್ ಬರುತ್ತೆ ಶ್ಯಾಂಪು ಹಾಕಿರೋದ್ರಿಂದ, ಖಂಡಿತ ಟ್ರೈ ಮಾಡಿ ನೋಡಿ. ಹಾಗೆಯೇ ಈ ಶ್ಯಾಂಪೂನ ಹಾಕೋದ್ರಿಂದ ನೆಲ ಜಾರಬಹುದು ಅಂತ ನಿಮಗೆ ಅನಿಸ್ಬೋದು. ನಾವು ಇಲ್ಲಿ ಹಾಕ್ತಾ ಇರೋದು ಕೇವಲ 2-3 ಹನಿಯಷ್ಟು ಅಷ್ಟೇ. ನೀವು ಇಲ್ಲಿ ಈ ಶ್ಯಾಂಪು ಹಾಕೋದ್ರಿಂದ ನೆಲ ಬಂದು ತುಂಬ ಶೈನಿಂಗ್ ಆಗಿರುತ್ತೆ, ಹಾಗೆ ಯಾವಾಗಲೂ ಆ ಶ್ಯಾಂಪು ಸ್ಮೆಲ್ಲು ನಿಮಗೆ ನೆಲದಲ್ಲಿ ಬರ್ತಾ ಇರುತ್ತೆ. ಹಾಗಾಗಿ ನೆಲ ಒರೆಸೋ ನೀರಿಗೆ ಇದನ್ನು ಹಾಕ್ಕೊಳ್ಳಿ. ನೆಕ್ಸ್ಟ್ ಏನಂದರೆ ನೋಡಿ, ನಾವು ಯೂಸ್ ಮಾಡುವಂಥ ಮಾಪ್ಗಳೇನಿರುತ್ತೆ ನೆಲ ಒರೆಸೋದಕ್ಕೆ, ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಯೂಸ್ ಮಾಡಿದ್ಮೇಲೆ ತೊಳೆದ್ಬಿಟ್ಟು ಬಿಸಿಲಲ್ಲಿ ಒಣಗಿಸಿರ್ಬೇಕಾಗತ್ತೆ. ಇಲ್ಲ ಅಂತಂದರೆ ಏನಾಗುತ್ತೆ ಅಂದರೆ, ಯೂಸ್ ಮಾಡಿ ನೀವು ಹಾಗೆ ಇಟ್ಬಿಟ್ರಿ ಅಂತಂದರೆ ಅಲ್ಲಿ ಅದರಲ್ಲಿ ಒಂಥರ ಸ್ಮೆಲ್ ಬರ್ತಾ ಇರುತ್ತೆ. ಹಾಗಾಗಿ ಆ ರೀತಿ ಸ್ಮೆಲ್ ಬರಬಾರ್ದು ಅಂದರೆ ನೀಟಾಗಿ ವಾಶ್ ಮಾಡಿ ಅದನ್ನು ಬಿಸಿಲಲ್ಲಿ ಒಣಗಿಸಿರ್ಬೇಕು. ಅಂಥ ಮಾಪ್ಗಳನ್ನು ನೀವು ಬಳಸಬೇಕಾಗತ್ತೆ. ಡೈಲಿ ನೆಲ ಒರೆಸಲಿಕ್ಕೆ ನಾನು ಯಾವುದೇ ರೀತಿಯ ಮಾಪನ್ನು ಬಳಸೋದಿಲ್ಲ. ಈ ರೀತಿಯ ಸಾಫ್ಟ್ ಆಗಿರುವಂಥ ಟವಲ್ಸು ಅಥವಾ ಈ ಬೆಡ್ಶೀಟ್ಸ್ ಎಲ್ಲ ಇರುತ್ತಲ್ಲ ಸಾಫ್ಟ್ ಆಗಿರೋದು, ಆ ಥರದನ್ನು ನಾನು ಯೂಸ್ ಮಾಡ್ತೀನಿ. ಇದನ್ನು ನೋಡಿ, ನೀರು ತೊಗೊಳ್ಳೋವಾಗ ಕಂಪ್ಲೀಟಾಗಿ ಆ ಬಟ್ಟೆ ಅಥವಾ ಮಾಪು ಮುಳುಗೋಷ್ಟು ನೀರನ್ನು ನೀವು ತೊಗೋಬೇಕು. ತೊಗೊಂಡು ನೋಡಿ, ಇವಾಗ ಕಂಪ್ಲೀಟಾಗಿ ನೀವು ನೆಲನ ಇದರಲ್ಲಿ ಒರೆಸಿ ನೋಡಿ ಎಷ್ಟು ಚೆನ್ನಾಗಿ ಶೈನಿಂಗ್ ಆಗಿರುತ್ತೆ ಅಂದರೆ, ಖಂಡಿತ ನೀವು ಡೈಲಿ ಯಾವುದೇ ಕ್ಲೀನರ್ನ ಯೂಸ್ ಮಾಡೋದಿಲ್ಲ, ಇದೇ ಒಂದು ವಸ್ತುಗಳನ್ನು ಹಾಕ್ಕೊಂಡು ರೆಡಿ ಮಾಡಿಕೊಂಡು ನೆಲನ ಒರೆಸ್ಕೋತೀರಾ. ನಾವು ಇದರಲ್ಲಿ ಉಪ್ಪು ಹಾಕಿರೋದ್ರಿಂದ, ಅರಿಶಿನ ಹಾಕಿರೋದ್ರಿಂದ ಮನೆಯಲ್ಲಿ ಯಾವುದೇ ರೀತಿಯ ನೆಗೆಟಿವ್ ಎನರ್ಜಿ ಇದ್ದರೆ ಅದು ದೂರ ಆಗುತ್ತೆ. ಹಾಗಾಗಿ ನೀವು ಕಂಪಲ್ಸರಿ ನೆಲ ಒರೆಸೋವಂಥ ನೀರಿಗೆ ಉಪ್ಪು ಹಾಗೆ ಒಂದು ಸ್ವಲ್ಪ ಅರಿಶಿನನ ಹಾಕ್ಕೊಂಡು ಒರೆಸಿ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತ. ಎಲ್ಲ ಒರೆಸಿದ ಮೇಲೆ ನೋಡಿ ನೆಲ ಎಷ್ಟು ಶೈನಿಂಗ್ ಆಗಿ ಕಾಣಿಸ್ತಾ ಇದೆ ಅಂತ. ಇವತ್ತು ನಾನು ಈ ವಿಡಿಯೋನಲ್ಲಿ ತೋರಿಸಿರುವಂಥ ಟಿಪ್ಸ್ಗಳೆಲ್ಲ ನಿಮಗೆ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಖಂಡಿತ ಟ್ರೈ ಮಾಡಿ ನೋಡಿ, ಎಲ್ರಿಗೂ ಯೂಸ್ ಆಗುತ್ತೆ. ಎಸ್ಪೆಷಲಿ ಸ್ಯಾರಿ ಕ್ಲೀನ್ ಮಾಡೋದು, ಹಾಗೆಯೇ ಡೈಲಿ ನೆಲ ಒರೆಸೋದಕ್ಕೆ
ಮ್ಯಾಜಿಕಲ್ ಫ್ಲೋರ್ ಕ್ಲೀನರ್ ಅಂತ ನಾನೇನು ಹೇಳಿದೆ ಆ ರೀತಿ ನೀವು ಬಳಸಿ ನೋಡಿ, ಖಂಡಿತ ಇಷ್ಟ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.